श्री गुरुभ्यो नमः हरि ओम वंदे वंद्यम विधिभव महेन्द्रादि वृंदारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मंगलैर्युक्तमंगैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवतामौलिरत्नं चिन्तारत्नं जगति भजतां सत्सरोजद्विरत्नं कौसल्यायालसतु मम हृन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विविधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् देवं नारायणं नत्वा सर्वदोषविवर्जितं परिपूर्णं गुरुश्चान् गीतार्थं वक्षामि लेशतः गुणगणनिलयं पतिं रमायाः जगदगदहनं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरुनपि कुर्म श्रीकृष्णगीतायाः भाष्याद्युक्तार्थसङ्ग्रहम् ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಭಕ್ತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಕ್ತಿಯಿಂದ ನನ್ನನ್ನು ಯಾರು ಸ್ಮರಣೆ ಮಾಡ್ತಾ ಇರ್ತಾರೆ, ಉಪಾಸನೆ ಮಾಡ್ತಾರೆ, ಅಂಥ ಯೋಗಿಗಳ ಯೋಗಕ್ಷೇಮವನ್ನು ಸದಾ ನಾನು ನೋಡ್ಕೊಳ್ತೇನೆ. ಅಂದರೆ ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂಥ ಸುಖವನ್ನು ನಾನು ಕೊಡ್ತೇನೆ ಅಂತ ಅಭಿಪ್ರಾಯ. ಈ ವಿಷಯದಲ್ಲಿ ಒಂದು ಇತಿಹಾಸ ನಡೆದಿದೆ. ಕಾಂಚಿ ಕ್ಷೇತ್ರದಲ್ಲಿ ಒಬ್ಬ ವಿಷ್ಣು ಭಕ್ತ ಬ್ರಾಹ್ಮಣರಿದ್ದರಂತೆ. ಅವರು ಮನೆಯಲ್ಲಿ ಪ್ರತಿನಿತ್ಯ ಶಿಷ್ಯರಿಗೆ ಪಾಠ ಪ್ರವಚನ ಮಾಡಿಕೊಂಡಿದ್ದವರು. ಗೀತಾ ಪಾಠ, ವಿಶೇಷವಾಗಿ ಗೀತೆಯನ್ನು ಪಾಠ ಹೇಳ್ತಾ ಇದ್ದರು, ವೇದಾಂತ ತತ್ವ ಪ್ರವಚನ ಮಾಡ್ತಾ ಇದ್ದರು. ಬೇರೆ ಎಲ್ಲಿಯೂ ಉದ್ಯೋಗ ಇಲ್ಲ, ಕೇವಲ ಅತಿಥಿ ಸತ್ಕಾರ, ಪಾಠ, ಪ್ರವಚನ ಇದರಲ್ಲಿ ಮಾತ್ರ ತೊಡಗಿದಂಥವರು. ಅಯಾಚಿತ ವೃತ್ತಿಯಲ್ಲಿಯೂ ಇದ್ದವರು. ಅವರು ಯಾಚನೆ ಮಾಡದೇನೆ ಹರಿಪ್ರೇರಣೆಯಿಂದ ಅವರು ಏನಾದರೂ ಆಹಾರ ಸಾಮಗ್ರಿಯನ್ನು ಪಡಿತಾ ಇದ್ದರು. ದೇವರು ಯಾರ್ಯಾರಿಗೂ ಪ್ರೇರಣೆ ಮಾಡ್ತಾ ಇದ್ದ, ಅವರೆಲ್ಲ ತಂದು ಆಚಾರ್ಯರಿಗೆ ಸ್ವಯಂಪಾಕ ಅಂತ ಕೊಡ್ತಾ ಇದ್ದರು.
ಅದರಿಂದ ಅಡಿಗೆ ಊಟ ಎಲ್ಲ ನಡೀತಿತ್ತು. ತಮ್ಮದು, ತಮ್ಮ ಕುಟುಂಬದವರದ್ದು, ಶಿಷ್ಯರದ್ದು, ಅನೇಕ ಶಿಷ್ಯರನ್ನ ಇಟ್ಕೊಂಡು ಪಾಠ ಹೇಳ್ತಾ ಇದ್ರು. ಎಲ್ಲರದ್ದು ನಡೀತಾ ಇತ್ತು. ಕೆಲವು ದಿವಸಗಳಿಂದ ಯಾರೂ ಏನೂ ಕೊಡ್ಲಿಕ್ಕೆ ಬರಲಿಲ್ಲ. ಭಗವಂತ ಆ ಕಂಚಿ ವರದರಾಜ ಸ್ವಾಮಿ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಯಾರಿಗೂ ಏನೂ ಪ್ರೇರಣೆ ಮಾಡಿಲ್ಲ. ಮನೆಯಲ್ಲಿದ್ದ ಪದಾರ್ಥಗಳೆಲ್ಲ ಖರ್ಚಾಯಿತು. ಒಂದು ಬೇಳೆಕಾಳು ಇಲ್ಲ. ಬೆಳಿಗ್ಗೆ ಹೆಂಡತಿ ಬಂದು ಕೇಳ್ತಾಳೆ, ಇವತ್ತು ಪದಾರ್ಥ ಏನೂ ಇಲ್ಲ, ಮಕ್ಕಳಿಗೆ ಶಿಷ್ಯರಿಗೆ ಊಟ ಆಗಬೇಕು, ಏನು ಅಡುಗೆ ಮಾಡಲಿ? ಇವರು ಗೀತೆಯನ್ನು ನಂಬಿದಂಥ ಆಚಾರ್ಯರು. ಅನನ್ಯ ಭಕ್ತಿಯಿಂದ ದೇವರನ್ನು ಉಪಾಸನೆ ಮಾಡ್ತಿದ್ರೆ ಯೋಗಕ್ಷೇಮ ನೋಡ್ಕೊಳ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಅದರ ಮೇಲೆ ವಿಶೇಷ ನಂಬಿಕೆ ಇದ್ದವರು. ಆದ್ದರಿಂದ ಆಚಾರ್ಯರು ಹೇಳಿದ್ರಂತೆ ಹೆಂಡತಿಗೆ, ಈಗಿನ್ನೂ ಬೆಳಗಿನ ಹೊತ್ತು ಯಾರಿಗಾದರೂ ಪ್ರೇರಣೆ ಮಾಡ್ತಾನೆ, ಯಾರಾದರೂ ಏನಾದರೂ ತಂದುಕೊಟ್ಟಾರು, ಸ್ವಲ್ಪ ವಿಳಂಬ ಆದೀತು ಊಟ ಅಷ್ಟೇನೆ, ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ ಕಾದು ನೋಡಿದ್ಲು ಹೆಂಡತಿ, ಯಾರು ಬರಲಿಲ್ಲ. ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ 12 ಗಂಟೆಯವರೆಗೆ ಕಾದರೂ ಯಾರೂ ಬರಲಿಲ್ಲ. ಊಟ ಆಗಬೇಕು, ಅಡಿಗೆ ಆಗಬೇಕು. ಆಗ ಅದು ಪರಿಸ್ಥಿತಿ ಗೊತ್ತಾಯಿತು ಆಚಾರ್ಯರಿಗೆ. ಹೆಂಡತಿ ಹೇಳಿದ್ದು, ಇನ್ನು ಯಾವಾಗ ಅಡುಗೆ ಮಾಡೋದು, ಏನು ಕಥೆ? ಯಾರೂ ಬಂದು ಏನೂ ಕೊಡಲಿಲ್ಲ, ನೀವು ಅಯಾಚಿತ ವ್ರತದಲ್ಲಿದ್ದೀರಿ, ಯಾಚನೆ ಮಾಡಿರಿ, ಏನಾದರೂ ಮಾಡಿ ಹಾಕಬೇಕಲ್ಲ ಶಿಷ್ಯರಿಗೆ, ಹುಡುಗರಿಗೆ ಅಂದಾಗ ಸ್ವಲ್ಪ ಕೃಷ್ಣನ ಮೇಲೆ ಅವರಿಗೆ ಬೇಜಾರಾಯಿತು, ಮನಸ್ಸಿಗೆ ಕ್ಲೇಶ ಆಯಿತು. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದು ಸುಮ್ಮನೇನೋ ಏನೋ ಅಂತ ವಿಚಾರ ಮಾಡಿ, ಇನ್ನು ಬೇಡ್ಲಿಕ್ಕೆ ಹೋಗೋಣ, ಬೇಡಿ ತರೋಣ ಅಂತ ಹೊರಟರು. ಹೋಗುವಾಗ ಅಂದ್ಕೊಂಡ್ರು, ಈ ಗೀತಾ ಶ್ಲೋಕಗಳಲ್ಲಿ ಇದೊಂದು ಶ್ಲೋಕ ಸರಿಯಿಲ್ಲ, ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಬರೆದಿರೋ ಶ್ಲೋಕ ಇದು ಸರಿಯಿಲ್ಲ, ಯಾಕೆಂದ್ರೆ ನಮ್ಮ ಯೋಗಕ್ಷೇಮ ಏನು ನೋಡ್ಕೊಳ್ಳಿಲ್ಲ ಪರಮಾತ್ಮ, ಅದರಿಂದ ಸುಳ್ಳು ಹೇಳಿದ್ದಾನೆ ಅಂತ ಭಾವಿಸಿ ಆ ಶ್ಲೋಕಕ್ಕೆ ಮಸಿಯಿಂದ ಕಾಟ ಹಾಕ್ತಾರೆ. ಮೇಲೊಂದು ಸಾಲು, ಕೆಳಗೊಂದು ಸಾಲು, ಪೂರ್ವಾರ್ಧ ಉತ್ತರಾರ್ಧಗಳಿಗೆ ಕಾಟ ಹಾಕಿ ಗೆರೆ ಎಳೆದು, ಈ ಶ್ಲೋಕ ಇನ್ನು ಹೇಳೋದು ಬೇಡ ನಾವು ಪಾರಾಯಣದಲ್ಲಿ ಅಂತ ತೀರ್ಮಾನ ಮಾಡಿ ದೇವಾಲಯಕ್ಕೆ ಹೋಗಿ, ಅಲ್ಲಿ ಭಕ್ತರು ಬರ್ತಾ ಇರ್ತಾರೆ, ಅವರಲ್ಲಿ ಭಿಕ್ಷೆ ಬೇಡೋದು, ಬಾಗಿಲ ಹತ್ರ ಕೂತ್ಕೊಂಡು ಭಿಕ್ಷೆ ಬೇಡೋಣ ಅಂತ ಹೊರಟು. ದೇವಾಲಯಕ್ಕೆ ಬಂದಾಗ ಅವರಿಗೆ ಅನ್ನಿಸ್ತು, ದೇವರ ದರ್ಶನ ಮಾಡಿ ಭಿಕ್ಷೆ ಬೇಡೋಣ ಅಂತ. ವರದರಾಜ ಸ್ವಾಮಿ ದರ್ಶನಕ್ಕೆ ಅಂತ ಒಳಗಡೆ ಹೋದರು. ಒಳಗಡೆ ಹೋಗಿ ನೋಡ್ತಾರೆ, ಅಲ್ಲಿ ದೇವಸ್ಥಾನದಲ್ಲಿ ಆ ದೇವರ ಹಣೆ ಮೇಲೆ ಮಸಿ ಕಂಡು ಬಂತು. ಎರಡು ಮಸಿಯ ನಾಮ, ಅಡ್ಡನಾಮ ಕಾಟ ಹಾಕಿದ ಅಡ್ಡನಾಮಗಳು ಕಂಡು ಬಂತು. ಬಹಳ ಆಶ್ಚರ್ಯ ಆಯ್ತಿದು. ಓ, ನಾನು ಗೀತಾ ಶ್ಲೋಕಕ್ಕೆ ಕಾಟ ಹಾಕಿದರೆ ಅದು ವರದರಾಜನ ಪರಮಾತ್ಮನ ಹಣೆಯಲ್ಲಿ ಮೂಡಿದೆ ಆ ಕಾಟ ಹಾಕಿದ್ದು. ಆಗ ಅವರಿಗೆ ನೆನಪಾಯಿತು ಭಗವಂತ ಹೇಳಿದ್ದು, ಗೀತಾಮೇ ಪರಮಂ ರೂಪಂ, ಭಗವದ್ಗೀತೆ ಅನ್ನೋದು ನನ್ನ ಇನ್ನೊಂದು ಸ್ವರೂಪ, ಅಂದರೆ ನನ್ನ ಸನ್ನಿಧಾನ ಪೂರ್ತಿ ಗೀತೆಯಲ್ಲಿದೆ ಅಂತ ಹೇಳಿದ್ದಾನೆ. ಗೀತೆಯೇ ನನ್ನ ಪ್ರತೀಕ ಅಂತ ಹೇಳಿದ್ದಾನೆ. ಇಲ್ಲಿ ಗೀತೆಗೆ ಹಾಕಿದ ಮಸಿ ಪರಮಾತ್ಮನ ಹಣೆಯಲ್ಲಿ ಮೂಡಿದೆ. ಹಾಗಾದರೆ ಗೀತೆ ಸುಳ್ಳಲ್ಲ, ಆ ಮಸಿ ತೆಗೆಯೋಣ ಅಂತ ಮನೆಗೆ ಬರ್ತಾರೆ.
ಅಷ್ಟರಲ್ಲೇ ಏನಾಗಿದೆ ಅಂದರೆ, ಒಬ್ಬ ಯಾರೋ ಒಬ್ಬ ಪುರುಷ ಒಂದು ವರ್ಷಕ್ಕೆ ಬೇಕಾಗುವಷ್ಟು ವಸ್ತುಗಳನ್ನು 12 ಎತ್ತುಗಳ ಗಾಡಿಯಲ್ಲಿ ತುಂಬಿಕೊಂಡು ಆ ಭಕ್ತನ ಮನೆಗೆ ತಂದು ಹೆಂಡತಿಗೆ ಒಪ್ಪಿಸಿ ನಮಸ್ಕಾರ ಮಾಡಿ ಅಂತರ್ಧಾನ ಆಗಿ ಹೋಗಿದ್ದಾನೆ. ಇದು ಇದೆಲ್ಲ ತೋಳಿ ಅಂತ ಹೇಳಿ ಅಂತರ್ಧಾನ ಹೊಂದಿದ್ದು ನೋಡಿದ್ದು ಹೆಂಡತಿ. ಬೆರಗಾಗಿದ್ದಾಳೆ, ಆಶ್ಚರ್ಯಚಕಿತಳಾಗಿದ್ದಾಳೆ. ಅಷ್ಟೊತ್ತಿಗೆ ಪತಿಗೆ ಬರೆದು ಕಳಿಸಿದ್ಲು, ಬರಬೇಕು ಅಂತ ತಿಳಿಸಿದ್ಲು. ಗಂಡ ಬಂದ, ಎಲ್ಲ ವೃತ್ತಾಂತ ಹೇಳಿದ್ಲು. ನೀವು ಆ ಕಡೆ ಹೋಗಿದ್ದೀರಿ, ಯಾರೋ ಬಂದು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಆಹಾರ ಸಾಮಗ್ರಿಯನ್ನು ಕೊಟ್ಟು ಹೋಗಿದ್ದಾರೆ, 12 ಎತ್ತುಗಳನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಅವರು ಎಲ್ಲಿ ಹೋದರೂ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಮಾಯವಾದರು, ಅಂತರ್ಧಾನ ಹೊಂದಿದ್ರು, ಅದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾಳೆ. ಆ ಕಥೆ ಕೇಳಿ ಗಂಡನಿಗೆ ಆಶ್ಚರ್ಯ ಆಯಿತು. ಈ ವೃತ್ತಾಂತ ಕೇಳಿ ಆ ಪರಮಾತ್ಮನೇ ಬಂದು ಅಷ್ಟು ಪದಾರ್ಥಗಳನ್ನು ಕೊಟ್ಟು ಹೋಗಿದ್ದಾನೆ. ಆ ಗೀತಾ ಶ್ಲೋಕಕ್ಕೆ ಹಚ್ಚಿದ ಮಸಿ ಅಳಿಸಿ ಆಮೇಲೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋದ. ಆ ಬ್ರಾಹ್ಮಣ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಆ ಮಸಿ ಇಲ್ಲ, ಮೊದಲು ಕಂಡ ಮಸಿ ಇಲ್ಲ. ಆಗ ಬ್ರಾಹ್ಮಣರಿಗೆ ನಿಶ್ಚಯ ಆಯಿತು, ಗೀತಾ ಮೇ ಪರಮಂ ರೂಪಂ ಅಂತ ಹೇಳಿದ್ದು ನಿಜ ಅಂತ ಹೇಳಿ ಮೊದಲಿಗಿಂತ ಹೆಚ್ಚು ವಿಶ್ವಾಸ ಗೀತೆಯಲ್ಲಿ ಉಂಟಾಗಿ ಭಕ್ತಿಯಿಂದ ಗೀತಾ ಪ್ರವಚನವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಇದರಿಂದ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದು ಸತ್ಯ ಅಂತ ತಿಳಿತದೆ. ಕೆಲವರಿಗೆ ಇಹಲೋಕದಲ್ಲೇ ಯೋಗಕ್ಷೇಮವನ್ನು ನೋಡಿಕೊಳ್ಬಹುದು. ಪ್ರಾರಬ್ಧ ಪಾಪಕರ್ಮ ಇದ್ದರೆ ಅವರು ಯೋಗಕ್ಷೇಮ ನೋಡದೇನೆ ಕೊಡದೇನೂ ಇರಬಹುದು. ಆಗ ನಮ್ಮ ಪಾಪ ಪ್ರಬಲವಾಗಿದೆ ಅಂತ ಯೋಚನೆ ಮಾಡಬೇಕಷ್ಟೆ. ಭಗವಂತನ ಮಾತಂತೂ ಸತ್ಯ. ಶುದ್ಧ ಭಾಗವತರಾಗಿದ್ದರೆ ಅವರು ಶುದ್ಧ ಭಕ್ತಿಯನ್ನು ಮಾಡಿದಾಗ ಅವ್ರಿಗೆ ಬರೇ ಮೋಕ್ಷ ಅಲ್ಲ, ಏನು ಬಯಸಿದ್ದು ಅದೆಲ್ಲ ಸಿಗ್ತದೆ. ಯಾರು ಅನ್ಯದೇವತಾ ಭಕ್ತರಿದ್ದಾರೆ, ದೇವತೆಗಳನ್ನೇ ಬೇರೆ ಬೇರೆ ದೇವತೆಗಳನ್ನೇ ಉದ್ದೇಶಿಸಿ ಯಜ್ಞ ಮಾಡುವವರು, ಅವರು ದೇವಲೋಕಕ್ಕೆ ಹೋಗ್ತಾರಷ್ಟೇ. ಪಿತೃಗಳನ್ನೇ ಆರಾಧನೆ ಮಾಡತಕ್ಕಂಥವರು ಪಿತೃಲೋಕಕ್ಕೆ ಹೋಗ್ತಾರೆ. ಭೂತಗಳನ್ನು ಪೂಜೆ ಮಾಡತಕ್ಕಂಥವರು ಭೂತಗಳ ಲೋಕಕ್ಕೆ ಹೋಗ್ತಾರೆ. ನನ್ನ ಹತ್ರ ಮಾತ್ರ ಅವರ್ಯಾರೂ ಬರೋದೇ ಇಲ್ಲ. ಯಾಕೆ ಅಂದರೆ ಶಾಸ್ತ್ರದ ವಿಧಿ ಪ್ರಕಾರ ಕರ್ಮ ಮಾಡಿದವರಲ್ಲ ಅವರು. ವಿಧಿ ಪ್ರಕಾರ ಕರ್ಮ ಮಾಡೋದು ಅಂದರೆ ಏನು? ನಾನೇ ಸರ್ವಯಜ್ಞ ಭೋಕ್ತ, ನಾನೇ ಸರ್ವಸ್ವಾಮಿ, ಪರಮಾತ್ಮನೇ ಸರ್ವಯಜ್ಞ ಭೋಕ್ತ, ಪರಮಾತ್ಮನೇ ಸರ್ವಸ್ವಾಮಿ ಅನ್ನುವ ವಿಷಯ ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಭಗವಂತನನ್ನೇ ಮುಖ್ಯವಾಗಿ ಉಪಾಸನೆ ಮಾಡಬೇಕು. ಉಳಿದ ದೇವತೆಗಳೆಲ್ಲ ಅವನ ಪರಿವಾರ ಭೂತರು ಅಂತ ಮಾತ್ರ ಮಾಡಬೇಕು. ಇದು ಶಾಸ್ತ್ರಕ್ರಮ. ಗಣಪತಿ, ಶಿವ ಇವರೆಲ್ಲ ಪರಿವಾರ ದೇವತೆಗಳು ಅಂತ ಮಾಡಬೇಕಷ್ಟೇ ಹೊರತು ಮುಖ್ಯವಾಗಿ ಭಗವಂತನನ್ನೇ ಮಾಡಬೇಕು. ಪರಮಾತ್ಮನಿಗೆ ಈ ರೀತಿ ಅವನೇ ಮುಖ್ಯ ಪ್ರಧಾನ ಅಂತ ತಿಳಿಯದೆ ಮಾಡಿದರೆ ಅವರು ಬೇರೆ ಬೇರೆ ಲೋಕಕ್ಕೆ ಹೋಗ್ತಾರಷ್ಟೇ, ಪರಮಾತ್ಮನ ಬಳಿ ಹೋಗೋದಿಲ್ಲ. ದೇವಾನ್ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಆದರೆ ಒಂದು ಪ್ರಶ್ನೆ ಬರ್ತದೆ, ಭಗವಂತನನ್ನೇ ಪೂಜೆ ಮಾಡಬೇಕು ಅಂತಂದ್ರೆ ಬಹಳ ದೊಡ್ಡವನು ಅವನು,
ಸರ್ವಾಂತರ್ಯಾಮಿ ಸರ್ವೋತ್ತಮ ಅವನ ಪೂಜೆ ಉತ್ತಮ ಮಟ್ಟದ ಪೂಜೆ ಮಾಡಬೇಕಾಗ್ತದೆ ಇತರ ದೇವತೆಗಳಾದರೆ ಅವರು ಸಣ್ಣವರು ಸಾಧಾರಣ ಪೂಜೆ ಮಾಡಿದರೂ ಸಾಕು ಭಗವಂತನನ್ನೇ ಪೂಜೆ ಮಾಡಬೇಕಾದ್ರೆ ಬಹಳ ಉತ್ತಮ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಅದು ಅಲ್ಪರಿಗೆ ಸಾಧ್ಯವೇ ಅಂತ ಪ್ರಶ್ನೆ ಬಂದರೆ ಈ ಸಂಶಯನೇನು ಪಡಬೇಡ ಅರ್ಜುನ ನಾನು ದೊಡ್ಡವನಾದರೂ ನನ್ನ ಪೂಜೆ ಬಹಳ ಸುಲಭ ನನ್ನ ಪೂಜೆ ಏನು ಕಷ್ಟ ಅಲ್ಲ ಅಂತ ಮುಂದೆ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತುಪಹೃತಂ ಅಶ್ನಾಮಿ ಪ್ರೇತಾತ್ಮನಃ ಭಕ್ತಿಯಿಂದ ನನಗೆ ಏನು ಸಮರ್ಪಣೆ ಮಾಡಿದರೂ ಸ್ವೀಕಾರ ಮಾಡ್ತೇನೆ ನಾನು ಪರಿಪೂರ್ಣ ನನಗೆ ಯಾವುದರ ಅಪೇಕ್ಷೆ ಇಲ್ಲ ಆದ್ದರಿಂದ ಭಕ್ತಿಯಿಂದಲೇ ಸಂತುಷ್ಟನಾಗುವನು ಅವರವರ ಶಕ್ತಿಯನುಸಾರ ಮಾಡಲಿ ಪತ್ರಂ ತುಳಸಿ ಪತ್ರ ಸಿಕ್ಕರೆ ಅಷ್ಟರಿಂದಲೇ ಪೂಜೆ ಮಾಡಬಹುದು ಚಿನ್ನದ ಒಡವೆಗಳೇ ಬೇಕು ಅಂತೇನಿಲ್ಲ ತುಳಸಿ ಪತ್ರದಿಂದ ಪೂಜೆ ಮಾಡಬಹುದು ಹೂವು ಸಿಕ್ಕರೆ ಅನುಕೂಲತೆ ಇದ್ದು ಹೂವಿನಿಂದ ಪೂಜೆ ಮಾಡಬಹುದು ಇನ್ನೂ ಅನುಕೂಲತೆ ಹೆಚ್ಚಾಗಿ ಸಾಕಷ್ಟು ಹಣ್ಣು ಸಿಕ್ಕರೆ ಹಣ್ಣು ನೈವೇದ್ಯ ಮಾಡಿ ಪೂಜೆ ಮಾಡಬಹುದು ಯಾವುದೂ ಸಿಗಲಿಲ್ಲ ಅಂತಾದರೆ ತೋಯಂ ನೀರಿನಿಂದಲೂ ಪೂಜೆ ಮಾಡಬಹುದು ದ್ರವ್ಯಾಣಾಮಪ್ಯಭಾವೇತು ಸಲೀಲೇನಾಪಿ ಪೂಜಿತ ಅಂತ ದ್ರವ್ಯಗಳಿಲ್ಲದೆ ಇದ್ದರೆ ನೀರಿನಿಂದಲೇ ಪೂಜೆ ಮಾಡಲಿಕ್ಕೆ ಬರ್ತದೆ ನೀರಿನಿಂದಲೇ ಧೂಪಾರತಿ ಉದ್ಧರಣೆಯಲ್ಲಿ ನೀರು ತುಂಬಿಸಿ ನೀರಿನಿಂದಲೇ ಮಂಗಳಾರತಿ ನೀರನ್ನೇ ನೈವೇದ್ಯ ಅಂತ ಅಮೃತೋಪಹಾರ ಮಹಾನೈವೇದ್ಯಂ ಸಮರ್ಪಯಾಮಿ ಅಂತ ನೀರಿನಿಂದಲೇ ನೈವೇದ್ಯ ಮಾಡಲಿಕ್ಕೂ ಬರ್ತದೆ ಅಭಿಷೇಕಕ್ಕಂತೂ ನೀರು ಸರಿಯೇ ಪತ್ರವನ್ನು ಸಮರ್ಪಣೆ ಮಾಡಿದವನು ಒಬ್ಬ ಬ್ರಾಹ್ಮಣ ಇದ್ದಂತೆ ಅನಂತ ಶಯನದಲ್ಲಿ ರಾಜ ಆ ದೇವರಿಗೆ ಹೋಗಿ ಅನಂತ ಪದ್ಮನಾಭನಿಗೆ ಆಭರಣದಿಂದ ಪೂಜೆ ಮಾಡಿ ಬರ್ತಿದ್ದಂತೆ ಬೇಕಾದಷ್ಟು ಆಭರಣ ತೊಡಿಸು ಆಮೇಲೆ ಬ್ರಾಹ್ಮಣ ಹೋಗಿ ತುಳಸಿ ಅರ್ಚನೆ ಮಾಡಿ ಬರ್ತಿದ್ದಂತೆ ತುಳಸಿಯಿಂದ ಆಭರಣಗಳೆಲ್ಲ ಮುಚ್ಚಿ ಹೋಗ್ತಾ ಇದ್ವು ಒಂದಿನ ರಾಜ ಆಕ್ಷೇಪ ಮಾಡಿದ ನಾನು ದೇವರಿಗೆ ಆಭರಣ ಏರಿಸಿದರೆ ಅದನ್ನೆಲ್ಲ ತುಳಸಿಯಿಂದ ಮುಚ್ಚಿಡ್ತೀನಿ ನೀನು ಆಭರಣ ಕಾಣಿಸ್ಬೇಕು ಎಲ್ರಿಗೂ ಅದರಿಂದ ನೀನು ತುಳಸಿ ಅರ್ಚನೆ ಮಾಡಬೇಡ ನಿನಗೇನು ಯೋಗ್ಯತೆ ಇದೆ ಪೂಜೆ ಮಾಡಲಿಕ್ಕೆ ಮಾಡೋದಾದರೆ ನಾನು ಏರಿಸಿದಂತೆ ಆಭರಣ ಏರಿಸು ಹೀಗೆಲ್ಲ ಅಂದ ಆದರೆ ಮೋಕ್ಷ ಆದದ್ದು ಮೊದಲು ತುಳಸಿ ಅರ್ಚನೆ ಮಾಡಿದವನಿಗೆ ಅವನಿಗೆ ಮೊದಲು ಮೋಕ್ಷ ಆಯ್ತಂತ ಅಂದರೆ ಅಭಿಪ್ರಾಯ ಮೊದಲು ಭಗವಂತ ಅನುಗ್ರಹ ಅವನಿಗೆ ಮಾಡಿದ ಯಾಕೆ ಭಕ್ತಿಯಿಂದ ಅವನು ತುಳಸಿ ಸಮರ್ಪಣೆ ಮಾಡಿದ್ದ ಆಭರಣ ಸಮರ್ಪಣೆ ಮಾಡಿದವನಿಗೆ ಅಷ್ಟು ಭಕ್ತಿ ಇದ್ದಿಲ್ಲ ಆದ್ದರಿಂದ ಪತ್ರ ಸಮರ್ಪಣೆ ಮಾಡಿ ಅನುಗ್ರಹ ಪಡೆದವನು ಅನಂತಸೇನದ ಬ್ರಾಹ್ಮಣ ಪುಷ್ಪಂ ಸರೋವರದಲ್ಲಿ ಸಿಕ್ಕಿಬಿದ್ದ ಆನೆ ಮೊಸಳೆ ಬಾಯಿಗೆ ಸಿಕ್ಕಿಬಿದ್ದ ಆನೆ ಭಾಗವತದಲ್ಲಿ ಕಥೆ ಇದೆ ಆನೆದ್ದು ನೀರು ಕುಡಿಲಿಕ್ಕೆ ಹೋಗಿ ಒಂದು ಸರೋವರದಲ್ಲಿ ಮೊಸಳೆ ಬಾಯಿಗೆ ಸಿಕ್ಕಿಬಿತ್ತು ಅಂತ ಅಂಥ ಆನೆ ಬಿಡುಗಡೆ ಹೊಂದಿದ್ದು ಹೇಗೆ ಮೊಸಳೆ ಬಾಯಿಯಿಂದ ಭಕ್ತಿಯಿಂದ ಪರಮಾತ್ಮನನ್ನ ಕೂಗಿ ಕರೀತು ಒಂದು ಪುಷ್ಪ ಸಮರ್ಪಣೆ ಮಾಡಿತಷ್ಟೆ ಉಚ್ಛಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಕಮಲದ ಹೂವನ್ನು ಸೊಂಡಿಲಿನಿಂದ ಹಿಡಿದು ಅರ್ಪಣೆ ಮಾಡಿ ಸ್ವಾಮಿ ಪ್ರೀತನಾಗು ನನ್ನ ಬಿಡಿಸು ಈ ಮೊಸಳೆ ಬಂಧನದಿಂದ ಅಂತ ಕೇಳಿಕೊಂಡಾಗ ಪರಮಾತ್ಮ ತಾನೇ ಬಂದು ಆನೆಯನ್ನು ಮೇಲಕ್ಕೆತ್ತಿದ ಮೊಸಳೆ ಬಾಯಿಂದ ಬಿಡಿಸಿದ ಅಂತ ಉಂಟು ಆನೆ ಸಮರ್ಪಣೆ ಮಾಡಿದ್ದು ಒಂದು ಹೂವಷ್ಟೆ ಶಬರಿ ರಾಮ ಬಂದಾಗ ಕಾದು ಕೂತು ರಾಮನಿಗೆ ಒಂದು ಹಣ್ಣು ಕೊಟ್ಟು
ಅವಳು ಶ್ರೇಯಸ್ಸನ್ನು ಪಡೆದಳು ಜೀವನದಲ್ಲಿ. ರಾಮದೇವರಿಗೆ ಕೊಟ್ಟದ್ದು ಒಂದು ಹಣ್ಣಷ್ಟೇ. ಶಬರಿಗೆ ಅವನು ಮೋಕ್ಷ ಕೊಟ್ಟನೋ ಇಲ್ಲೋ ರಾಮ. ರಂತಿದೇವ ಅಂತ ಒಬ್ಬ ರಾಜ ಇದ್ದ, ಸರ್ವಸ್ವ ದಾನ ಮಾಡಿದ, ಬಂದು ಕೇಳಿದವರಿಗೆಲ್ಲ ಕೊಟ್ಟು 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 ಬರಿಗೈ ಆದ, ಏನೂ ಉಳಿಲಿಲ್ಲ. ಒಂದಿಷ್ಟು ನೀರು ಒಂದಿತ್ತು ಕೊನೆಗೆ, ಹಿಟ್ಟು ಯಾರಿಗೋ ದಾನ ಮಾಡಿದ್ದೆ, ನೀರು ಒಂದು ಉಳಿತು. ನೀರು ಕುಡಿಯೋಣ ಅಂತ ಹೊರಟಾಗ ಇನ್ಯಾರೋ ಒಬ್ಬ ಬಂದು ಚಂಡಾಲ ನಾಯಿಗಳ ಜೊತೆಗೆ ಬಂದು ನೀರು ಬೇಕು ಅಂತ ಕೇಳಿದ್ರೆ ಆ ನೀರನ್ನು ಅವನಿಗೆ ಕೊಟ್ಬಿಟ್ಟು ನೀರೂ ಕುಡಿಲಿಲ್ಲ. ಆಗ ಅಷ್ಟೂ ರೂಪದಿಂದ ಪರಮಾತ್ಮನೇ ಪ್ರತ್ಯಕ್ಷನಾದ. ಭಕ್ತಿಯಿಂದ ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಂಡು ಆ ರಂತಿದೇವ ನೀರನ್ನು ಸಮರ್ಪಣೆ ಮಾಡಿದ್ದ. ಯಾರ್ಯಾರು ಏನೇನು ಕೇಳಿದ್ರು ಅವರಲ್ಲೆಲ್ಲ ಭಗವಂತನನ್ನು ಕಂಡು ಸಮರ್ಪಣೆ ಮಾಡಿದ್ದ. ಆದ್ದರಿಂದ ಅವರಿಗೆಲ್ಲ ಶ್ರೇಯಸ್ಸಾಯಿತು. ಹೀಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಎಲ್ಲದಕ್ಕೂ ನಿದರ್ಶನ ಇದೆ ಪುರಾಣದಲ್ಲಿ. ಆದರೆ ಈ ಶ್ಲೋಕದ ಮೇಲೆ ಒಂದು ಸಂದೇಹ ಬರ್ತದೆ. ತುಳಸಿ ಪತ್ರ ಸಮರ್ಪಣೆ ಮಾಡಿದರೆ ಪ್ರೀತನಾಗ್ತೇನೆ ಅಂತಾನೆ. ತುಳಸಿ ಪತ್ರವೂ ದುರ್ಲಭ, ತುಳಸಿನೇ ಸಿಗೋದಿಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ತುಳಸಿ ಬೆಳೆಸಲಿಕ್ಕೆ ಜಾಗವೂ ಇರೋದಿಲ್ಲ, ಮನೆಯಲ್ಲಿ ತುಳಸಿ ಇಟ್ಟುಕೊಳ್ಳಿಕ್ಕೆ ಅಂಗಳ ಇರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ತುಳಸಿಯನ್ನಾದರೂ ಹೇಗೆ ಸಮರ್ಪಣೆ ಮಾಡಬೇಕು? ಸಿಗೋದೇ ಇಲ್ಲ. ಪುಷ್ಪಂ ಹೂವು ದುಬಾರಿ, ಅದಕ್ಕೂ ಬೆಲೆ ಜಾಸ್ತಿ, ಬಡವರಿಗೆ ಅದು ಸಿಗೋದಿಲ್ಲ. ಹಣ್ಣುಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಡತನ ಅಡ್ಡ ಬರ್ತದೆ. ನೀರು ಶುದ್ಧವಾದ ಮಡಿ ನೀರು ಸಿಗೋದೇ ದುರ್ಲಭ ಆಗಿದೆ. ಇವು ಸಿಕ್ಕರೂ ನೀರು ಸಿಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಇದನ್ನಾದರೂ ಪರಮಾತ್ಮನಿಗೆ ಈ ಸುಲಭ ಪೂಜೆಯನ್ನಾದರೂ ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಬರ್ತದೆ. ಅದಕ್ಕೆ ಇದೇ ಶ್ಲೋಕಕ್ಕೆ ಇನ್ನೊಂದು ರೀತಿ ಅರ್ಥ ಹೇಳ್ತಾರೆ. ಪತ್ರಂ ಅಂದರೆ ತುಳಸಿ ಪತ್ರ ಅಂತಲೇ ಅರ್ಥ ಅಲ್ಲ. ಪತ್ರ ಅಂತಂದರೆ ವೇದ ಅಂತ ಅರ್ಥ. ಈ ಈ ಪ್ರಪಂಚವೇ ಒಂದು ಮರ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಜಗತ್ತೇ ಒಂದು ಮರ. ಈ ಜಗತ್ತೆಂಬ ಮರದಲ್ಲಿ ಎಲೆಗಳ ಸ್ಥಾನದಲ್ಲಿರುವಂತಹದ್ದು ವೇದ. ಒಂದು ಮರಕ್ಕೆ ಎಲೆ ಇರ್ತದೆ, ಹಾಗೆ ಜಗತ್ತಿನಲ್ಲಿ ಎಲೆ ಮರಕ್ಕೆ ಎಲೆ ಇದ್ದ ಹಾಗೆ ಜಗತ್ತಿನಲ್ಲಿ ವೇದ. ಎಲೆಗೆ ಎಂಥ ಸ್ಥಾನ ಇದೆ ಮರದಲ್ಲಿ? ನೆರಳು ಕೊಡ್ತದೆ, ಮಳೆ ಬಂದಾಗ ಮರದ ಬುಡದಲ್ಲಿ ನಿಲ್ತಾರೆ, ಬಿಸಿಲು ಬಂದರೆ ತಾಪ ಪರಿಹಾರ ಮಾಡ್ತದೆ, ಆ ಎಲೆಯಿಂದ ಮನೆ ಕಟ್ಟಲಿಕ್ಕೆ ಬರ್ತದೆ. ಎಲೆ ಇದ್ರೇನೆ ಮುಂದೆ ಹೂ ಬಿಡ್ತದೆ, ಹಣ್ಣು ಬಿಡ್ತದೆ. ಎಲೆ ಎಲ್ಲ ಉದುರಿಸಿಬಿಟ್ರೆ ಮರವೇ ನಾಶ ಆಗ್ತದೆ. ಅದರಂತೆ ವೇದ ಜಗತ್ತೆಂಬ ಮರ, ಅದರಲ್ಲಿ ವೇದದ ಸ್ಥಾನ ಏನೆಂದರೆ ಎಲೆಯ ಸ್ಥಾನ. ಎಲೆ ನೆರಳು ಕೊಟ್ಟಂತೆ ವೇದವೇ ಮನುಷ್ಯನಿಗೆ ಶಾಂತಿ ನೆರಳನ್ನು ಕೊಡ್ತಕ್ಕಂಥದ್ದು. ಎಲೆ ತಾಪ ಬಿಸಿಲಿನ ತಾಪ ಪರಿಹಾರ ಮಾಡುವ ಹಾಗೆ ಭವದುಃಖ ಭವತಾಪವನ್ನು ಪರಿಹಾರ ಮಾಡುವುದು ವೇದ. ಎಲೆ ಇದ್ರೇನೆ ಹೂವು ಹಣ್ಣು ಸಿಗುವಂತೆ ವೇದ ಇದ್ರೇನೆ ಸ್ವರ್ಗ ಅನ್ನುವ ಪುಷ್ಪ, ಮೋಕ್ಷ ಅನ್ನುವ ಫಲ ದೊರೆಯುತ್ತದೆ. ಪತ್ರ ಅಂತ ಕರೀತಾರೆ ಎಲೆಗೆ. ಪತ್ರ ಅಂದರೆ ಪತಂತಂ ತ್ರಾಯತೆ, ಕೆಳಗೆ ಬೀಳುವವರನ್ನ ರಕ್ಷಣೆ ಮಾಡುವಂತಹದ್ದು ಎಲೆ. ಎಲೆ ಮೇಲೆ ಬಿದ್ದರೆ ತಲೆ ಒಡೆಯೋದಿಲ್ಲ, ಸಾಯೋದಿಲ್ಲ. ಹಾಗೆ ವೇದ ಬದುಕು ಬದುಕುವನ್ನು ಜೀವನವನ್ನು ಕೊಡ್ತಕ್ಕಂಥದ್ದು. ಅದನ್ನು ಸಮರ್ಪಣೆ ಮಾಡ್ರಿ ಅಂತ ಒಳ ಅರ್ಥ.
ಜಗತ್ತೆಂಬ ವೃಕ್ಷದ ಪತ್ರ ಅಂದರೆ ಎಲೆಯಂತೆ ಇರುವುದು ವೇದ, ವೇದವನ್ನು ಸಮರ್ಪಣೆ ಮಾಡ್ರಿ, ವೇದ ಮಂತ್ರಗಳನ್ನು ಹೇಳ್ರಿ. ಅದು ಸಾಧ್ಯವಾಗದೆ ಇದ್ದರೆ ವೇದ ಮಾತೆಯಾದ ಗಾಯತ್ರಿ ಮಂತ್ರವನ್ನಾದರೂ ಪಠನ ಮಾಡಿದರೆ, ಹೇಳಿದರೆ, ಆ ಜಪ ಮಾಡಿದರೆ ಅದೇ ಪತ್ರ ಸಮರ್ಪಣೆ. ಪುಷ್ಪಂ ಪುಷ್ಪ ಪೋಷಕ ಮತ್ತು ಪಾಲಕ. ಪುಷ್ಪ ಅಂದರೆ ಜಗತ್ತಿಗೆ ಪೋಷಕ ಯಾವುದು? ಪುಷ್ಟಿಯನ್ನು ಕೊಡುವಂಥದ್ದು, ಪಾಲನೆ ಮಾಡುವಂಥದ್ದು ಯಾವುದು? ಬಾಹ್ಯ ಪೂಜೆಗೆ ಹೂ ಬೇಕು, ಆದರೆ ಜನತಾ ಜನಾರ್ದನನಿಗೆ, ಸರ್ವತ್ರ ಇರುವಂಥ ಪರಮಾತ್ಮನಿಗೆ ಪುಷ್ಪ ಸಮರ್ಪಣೆ ಅಂತಂದರೆ, ಎಂಟು ವಿಧ ಪುಷ್ಪವನ್ನು ಹೇಳಿದ್ದಾರೆ. ಅಹಿಂಸಾ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ. ಅಹಿಂಸಾ ಇಂದ್ರಿಯ ನಿಗ್ರಹ, ಪ್ರಾಣಿಗಳ ಮೇಲೆ ದಯೆ, ದಯಾ ಪುಷ್ಪ, ಜ್ಞಾನ ಪುಷ್ಪ, ತಪಃಪುಷ್ಪ, ಕ್ರಿಯಾಪುಷ್ಪ, ಧ್ಯಾನ ಪುಷ್ಪ, ಇದು ಜನತಾ ಜನಾರ್ದನನಿಗೆ ಬೇಕಾಗಿರತಕ್ಕಂಥದ್ದು ಈ ಪುಷ್ಪ. ಇದರಿಂದ ಜಗತ್ತಿನ ರಕ್ಷಣೆ ನಡೀತದೆ, ಇದು ಪೋಷಕ ಮತ್ತು ಪಾಲಕ ಆಗ್ತದೆ. ನಾವು ಅಹಿಂಸೆಯನ್ನು ಅವಲಂಬಿಸಿದರೆ ಜಗತ್ತು ನಡೀತದೆ, ಒಬ್ರಿಗೊಬ್ಬರು ಹಿಂಸೆಯಲ್ಲಿ ತೊಡಗಿದರೆ ಜಗತ್ತು ನಾಶ ಆಗ್ತದೆ. ಅದರಿಂದ ಅಹಿಂಸೆಯೇ ಒಂದು ಪುಷ್ಪ. ಇಂದ್ರಿಯ ನಿಗ್ರಹ ಬೇಕು, ನಾಲಿಗೆ ಇತ್ಯಾದಿ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡ್ರೆ ಜಗತ್ತು ವ್ಯವಸ್ಥಿತವಾಗಿರ್ತದೆ. ಪ್ರಾಣಿಗಳ ಮೇಲೆ ದಯಾ ಬೇಕು, ದಯಾ ಪುಷ್ಪ, ಅದರಿಂದ ಭಗವಂತ ಬಹಳ ಪ್ರೀತನಾಗ್ತಾನೆ. ಜ್ಞಾನವೇ ಒಂದು ಪುಷ್ಪ, ಜ್ಞಾನ ಇದ್ರೆ ಜಗತ್ತು ಮುನ್ನಡೀತದೆ. ಎಲ್ಲರೂ ಅಜ್ಞಾನಿಗಳಾದರೆ ಜಗತ್ತಿನಲ್ಲಿ ಏನು ಸೌಕರ್ಯ ಮಾಡಲಿಕ್ಕಾಗ್ತದೆ? ಅದರಿಂದ ಜ್ಞಾನವು ಪೋಷಕ ಪಾಲಕ ಪುಷ್ಪ. ತಪಸ್ಸು, ತಪಸ್ಸುಗಳು ತಪಸ್ಸು ಮಾಡಿದ್ರಿಂದ ಜಗತ್ತು ನಡೀತಾ ಇದೆ, ಜಗತ್ತಿಗೆ ಪೋಷಕ ಪಾಲಕ ತಪಸ್ಸು ಹೌದು, ಧ್ಯಾನವೂ ಹೌದು, ಕ್ರಿಯೆ, ಅವರವರು ತಮ್ಮ ತಮ್ಮ ಕ್ರಿಯೆ ಮಾಡಿದರೆ ಜಗತ್ತಿನ ಪಾಲನೆ ಆಗ್ತದೆ. ಆದ್ದರಿಂದ ಎಂಟು ಭಾವಪುಷ್ಪಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪತ್ರಂ ಪುಷ್ಪಂ ಅಂದರೆ ಈ ಪುಷ್ಪವನ್ನು ಸಮರ್ಪಣೆ ಮಾಡಿರಿ ಪರಮಾತ್ಮನಿಗೆ, ಜನತಾ ಜನಾರ್ದನನಿಗೆ. ಅಹಿಂಸಾದಿ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಫಲಂ, ಫಲ ಸಮರ್ಪಣೆ ಅಂತಂದರೆ ಕರ್ಮ ಮಾಡುವಾಗ ಫಲದ ಮೇಲೆ ಆಸೆ ಬಿಡೋದು, ಅದೇ ಫಲ ಸಮರ್ಪಣೆ. ಫಲಾಶೆಯಿಂದ ಕರ್ಮ ಮಾಡಬಾರ್ದು, ಭಗವಂತನ ಪ್ರೀತಿ ಆಗಲಿ ಅಂತ ಮಾಡಬೇಕು. ಕ್ಷುದ್ರ ಫಲದ ಆಸೆ ಬಿಟ್ಟರೇನೆ ಅದು ಫಲ ಸಮರ್ಪಣೆ ಅಂತ ಅನಿಸ್ಕೋತದೆ. ತೋಯಂ, ನೀರು ಸಮರ್ಪಣೆ ಅಂತಂದರೆ ಭಗವಂತ ನಮಗೆ ಮಾಡಿದ ಉಪಕಾರ ಸ್ಮರಿಸಿ, ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ, ಬುದ್ಧಿ ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಸಾಧನೆಗೆ ಅನ್ನ ವಸನಾದಿಗಳನ್ನು ಕೊಡ್ತಾ ಇದ್ದಾನೆ, ಧನ ಕನಕಾದಿಗಳನ್ನು ಕೊಡ್ತಾ ಇದ್ದಾನೆ. ಮಾತಾಡುವ ಶಕ್ತಿ ಕೊಟ್ಟಿದ್ದಾನೆ ಪ್ರಾಣಿಗಳಿಗೆ ಇಲ್ಲದೆ ಇರೋದು. ಪ್ರಾಣಿಗಳಿಗೆ ನಾಲ್ಕು ಕಾಲಿದೆ ಆದರೆ ಕೈ ಇಲ್ಲ. ನಮಗೆ ಹಸ್ತಗಳನ್ನು ದಯಪಾಲಿಸಿದ್ದಾನೆ, ಎಷ್ಟು ಸೌಕರ್ಯ. ಬೇರೆ ಪ್ರಾಣಿಗಳಿಗೆ, ಕ್ರಿಮಿಕೀಟಗಳಿಗೆ ಹೋಲಿಸಿದರೆ ಮನುಷ್ಯ ದೇಹ ಎಷ್ಟು ಅದ್ಭುತ. ಅವನು ಮಾಡಿದ ಉಪಕಾರಗಳು ಕ್ಷಣ ಕ್ಷಣಕ್ಕೆ ಹಿಂದೆ ಮುಂದೆ ಎಡಬಲದಿ ನಿಂತು ಉಪದ್ರವ ಬರದಂತೆ ನಮ್ಮನ್ನು ಕಾಪಾಡ್ತಾ ಇರೋದು. ಇಂಥದ್ದನ್ನೆಲ್ಲ ವಿಚಾರ ಮಾಡಿ ಎಷ್ಟು ಅನುಗ್ರಹ ಮಾಡಿದ್ದಾನೆ ಭಗವಂತ ಅಂತ ತಿಳ್ಕೊಂಡು ಆನಂದ ಬಾಷ್ಪ ಸುರಿಸಿದರೆ ಇದೇ ತೋಯ ಸಮರ್ಪಣೆ. ಆನಂದದ ಕಣ್ಣೀರು, ಆನಂದಾಶ್ರು ಬರಬೇಕು ಪರಮಾತ್ಮ ಮಾಡಿದ ಉಪಕಾರ ಸ್ಮರಣೆಯಿಂದ. ತೋಯ ಸಮರ್ಪಣೆ ಅಂದರೆ ಇದು. ಇದಕ್ಕೇನು ಕಷ್ಟ ಇಲ್ಲ.
ಹೀಗೆ ಪರಮಾತ್ಮನ ಪೂಜೆಯೂ ಕೂಡ ಬಹಳ ಸುಲಭ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ. ಮತ್ತೆ ಉಪದೇಶ ಮುಂದುವರೆಸ್ತಾ ಬರೇ ಇಷ್ಟೇ ಅಲ್ಲ, ಒಬ್ಬ ಮನುಷ್ಯ ತನ್ನ ಹೆಂಡತಿ ಮಕ್ಕಳು ಈ ಕುಟುಂಬ ರಕ್ಷಣೆಗೆ ಏನು ಮಾಡ್ತಾನೋ ಕರ್ಮ ಅದೇ ನನ್ನ ಪೂಜೆ ಆಗ್ತದೆ ಅಂತ ಇನ್ನೂ ವಿಶಾಲ ದೃಷ್ಟಿಯಿಂದ ಹೇಳ್ತಾನೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ ಕರೋಷಿ, ನಿನ್ನ ಕುಟುಂಬ ಪೋಷಣೆಗೆ ನೀನು ಏನು ಉದ್ಯೋಗ ಮಾಡ್ತಾ ಇದ್ದಿ, ಏನು ಕೃಷಿ ಮತ್ತೊಂದು ಕೆಲಸ ಮಾಡ್ತಾ ಇದ್ದಿ, ಅದೆಲ್ಲ ನನಗೆ ಅರ್ಪಣೆ ಮಾಡು. ನಾನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ದೇವರು ಮಾಡಿಸ್ತಿದ್ದಾನೆ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಮಾಡು. ಅದೇ ನೀನು ಮಾಡಿದ ಕರ್ಮದ ಸಮರ್ಪಣೆ, ಅದು ದೇವರ ಪೂಜೆನೇ ಆಗ್ತದೆ. ಯದ್ ಅಶ್ನಾಸಿ, ಕೊನೆಗೆ ಇಷ್ಟಾದರೂ ಮಾಡ್ತೀಯಲ್ಲ, ಊಟ ಅಂತೂ ಮಾಡ್ತೀರಲ್ಲ, ಆ ಮಾಡಿದ ಊಟವನ್ನೇ ನನಗೆ ಅರ್ಪಣೆ ಮಾಡ್ರಿ. ಪರಮಾತ್ಮನೇ ನಮ್ಮೊಳಗೆ ನಿಂತ್ಕೊಂಡು ಊಟ ಮಾಡುವ ಶಕ್ತಿ ಕೊಟ್ಟ, ನಾವು ಊಟ ಮಾಡಿದ್ದೇವೆ ಅಂತ ಅನುಸಂಧಾನ ಮಾಡ್ರಿ. ಅವನೇ ಒಳಗೆ ನಿಂತ್ಕೊಂಡು ಊಟ ಮಾಡಿದ್ದನ್ನು ಜೀರ್ಣ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿಕೊಳ್ಳಿ. ಕುಟುಂಬ ಪೋಷಣೆಗೆ ಮಾಡುವ ಕೆಲಸ ಯತ್ ಕರೋಷಿ ಯದ್ ಅಶ್ನಾಸಿ, ನೀವೇನು ತಿಂತೀರಿ, ಏನು ಊಟ ಮಾಡ್ತೀರಿ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿರಿ. ಹೋಮ ಹವನ ಮಾಡಿದರೆ ಅದು ಪರಮಾತ್ಮನಿಗೆ ಅರ್ಪಣೆ ಮಾಡಿರಿ. ಯದ್ ಜುಹೋಷಿ ದದಾಸಿಯತ್, ಮಾಡಿದ ದಾನ ಅದು ಪರಮಾತ್ಮನಿಗೆ. ತಪಸ್ಸು ಮಾಡಿದರೆ ಅದು ಭಗವಂತನಿಗೆ ಪೂಜೆನೇ ಆಗ್ತದೆ. ಈ ರೀತಿ ಅನುಸಂಧಾನ ಇಟ್ಟುಕೊಂಡ್ರೆ ಶುಭ ಅಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈಹಿ, ನಿನಗೆ ಶುಭಾಶುಭ ಫಲ ಯಾವುದು ಕೂಡ ಅಂಟೋದಿಲ್ಲ, ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ. ನಾನು ಅಂಥವರಿಗೆ ಭಕ್ತರಿಗೆ ಮೋಕ್ಷ ಕೊಡ್ತೇನೆ ಅಂದರೆ ಅವ್ರ ಮೇಲೆ ನನಗೆ ಪ್ರೀತಿ, ಕೆಲವ್ರ ಮೇಲೆ ದ್ವೇಷ ಇದೆ, ಆ ಭಕ್ತರ ಮೇಲೆ ದ್ವೇಷ, ಹೀಗೆ ನನಗೂ ಕೂಡ ರಾಗ ದ್ವೇಷ ಇದೆ ಅಂತ ನೀನು ಸಂಶಯ ಪಡಬೇಡ. ನನಗೆ ಯಾರ ಮೇಲೂ ಕೂಡ ರಾಗ ಅನುರಾಗ ಪ್ರೀತಿ ವಾತ್ಸಲ್ಯ ಕೆಲವರ ಮೇಲೆ ದ್ವೇಷ ಇಂಥದ್ದೆಲ್ಲ ಇಲ್ಲ. ನಾನು ಸಮಾನವಾಗಿ ಫಲ ಕೊಡು, ಪಕ್ಷಪಾತ ಮಾಡೋದಿಲ್ಲ. ನಾನು ವಿಷಮನಾಗಿದ್ದೇನೆ ಅಂತ ತಿಳ್ಕೋಬೇಡ, ಸಮ ವಿಷಮ ಅಲ್ಲ, ವೈಷಮ್ಯ ದೋಷ ನನ್ನಲ್ಲಿಲ್ಲ. ಸ್ವಲ್ಪ ಭಕ್ತಿ ಮಾಡಿದವರಿಗೆ ಸ್ವಲ್ಪ ಫಲ ಕೊಡ್ತೇನೆ, ಸ್ವಲ್ಪ ಪಾಪ ಮಾಡಿದವರಿಗೆ ಸ್ವಲ್ಪ ಶಿಕ್ಷೆ, ಜಾಸ್ತಿ ಪಾಪ ಮಾಡಿದವರಿಗೆ ಜಾಸ್ತಿ ಶಿಕ್ಷೆ, ಜಾಸ್ತಿ ಪುಣ್ಯ ಮಾಡಿದವರಿಗೆ ಜಾಸ್ತಿ ಫಲ ಕೊಡ್ತೇನೆ. ಇದೆಲ್ಲ ಸಮತ್ವನೇ ಹೊರತು ಇದು ವೈಷಮ್ಯ ಅಲ್ಲ. ಅವರು ನನ್ನನ್ನು ಯಾವ ರೀತಿ ಸೇವೆ ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಫಲ ಕೊಡುವವನ್ನ. ನಮೇ ದ್ವೇಷೋಸ್ತಿ ನ ಪ್ರಿಯ, ಕೆಲವರು ನನಗೆ ದ್ವೇಷಗಳು, ನಾನು ಕೆಲವರನ್ನ ದ್ವೇಷ ಮಾಡ್ತೇನೆ, ಕೆಲವರನ್ನ ಪ್ರೀತಿ ಮಾಡ್ತೇನೆ, ಹಂಗಲ್ಲ. ಅವರವರ ಸಾಧನ ನೋಡಿ ಫಲ ಕೊಡುವವನು ನಾನು. ಸಮ ಅಂತ ಅದಕ್ಕೆ ಪರಮಾತ್ಮನಿಗೆ ಹೆಸರು. ದೈತ್ಯ ಜಾತಿಯಲ್ಲಿ ಹುಟ್ಟಿದ ಪ್ರಹ್ಲಾದನ ಮೇಲೆ ಪ್ರೇಮ ಇದ್ದಿಲ್ವೇ? ಯಾಕೆ ಅವನು ನನ್ನಲ್ಲಿ ಭಕ್ತಿ ಮಾಡ್ತಿದ್ದ, ಅವನು ದೈತ್ಯನಾದರೂ ಅವನಲ್ಲಿ ನಾನು ವಾತ್ಸಲ್ಯ ಮಾಡಿದ್ದೀನಿ. ಯಾವ ಜಾತಿ ಬೇಕಾದ್ರೂ ಇರಲಿ, ಅದಕ್ಕೆ ನಾನು ಪಕ್ಷಪಾತ ಮಾಡುವವನಲ್ಲ. ಅಗ್ನಿ ಇದ್ದ ಹಾಗೆ ಅಗ್ನಿ ಹತ್ತಿರ ಹೋದರೆ
ಮೈ ಬೆಚ್ಚಗೆ ಮಾಡ್ತದೆ ಅಗ್ನಿ. ದೂರದಲ್ಲಿ ನಿಂತುಕೊಂಡು ಈ ಅಗ್ನಿ ಪಕ್ಷಪಾತ ಮಾಡ್ತಾ ಇದೆ, ನನ್ನ ಮೈ ಬಿಸಿ ಮಾಡಲಿಲ್ಲ ಅಂತಂದರೆ ಇದು ಸರಿಯಾದ ಮಾತು ಅಲ್ಲ. ಅಗ್ನಿಯ ಬಳಿ ಹೋಗಬೇಕು, ಅಗ್ನಿ ಹತ್ತಿರ ಹೋದರೆ ಹೋದವರಿಗೆಲ್ಲ ಮೈ ಬೆಚ್ಚಗೆ ಆಗ್ತದೆ. ಹಾಗೆ ಪರಮಾತ್ಮನ ಬಳಿ ಹೋದರೆ ಅವ್ರಿಗೆಲ್ರಿಗೂ ಅನುಗ್ರಹ ಮಾಡುತ್ತೆ. ದೂರ ನಿಂತುಕೊಂಡು ಅವನನ್ನೇ ನಿಂದೆ ಮಾಡಿ ದ್ವೇಷ ಮಾಡಿ ನನಗೆ ಪರಮಾತ್ಮ ಒಳ್ಳೇದು ಮಾಡಲಿಲ್ಲ ಅಂತಂದರೆ ಇದು ಪಕ್ಷಪಾತ ಆಗೋದಿಲ್ಲ, ವೈಷಮ್ಯ ಆಗೋದಿಲ್ಲ. ಅಗ್ನಿ ಇದ್ದ ಹಾಗೆ ಪರಮಾತ್ಮ ನಮಗಿನ್ನ ಬಿಸಿಲು ತಾಪ ಹೋಗಬೇಕು ಅಂದರೆ ಮರದ ನೆರಳಿಗೆ ಹೋಗಬೇಕು. ದೂರ ನಿಂತುಕೊಂಡು ಆ ಮರ ನನಗೆ ನೆರಳು ಕೊಡಲಿಲ್ಲ, ಅದು ಮರದ ದೋಷ ಅಂತಂದರೆ ಏನರ್ಥ? ಬಾಯಾರಿಕೆ ಆದಾಗ ನದಿಗೆ ಹೋಗಿ ನೀರು ತೆಗೆದ್ರೆ ಎಲ್ರಿಗೂ ನೀರು ಕೊಡ್ತದೆ. ದೂರ ನಿಂತುಕೊಂಡು ನನಗೆ ಬಾಯಾರಿಕೆ ಹೋಗಲಿಲ್ಲ ಅಂತಂದರೆ ಇದು ಸರಿಯಲ್ಲ. ಸಮೂಹಂ ಸರ್ವಭೂತೇಶು, ಯಾವ ಜಾತಿಯಾಗಲಿ ಏನೇ ಆಗಲಿ ನಾನು ಅವರವರ ಸಾಧನೆಗೆ ತಕ್ಕಂತೆ ಫಲ ಕೊಡುವವನು. ನ್ಯಾಯಾಧೀಶ ಇದ್ದಾಗೆ ಅಥವಾ ಪರೀಕ್ಷೆಯಲ್ಲಿ ಪೇಪರ್ಗಳಿಗೆ ಮಾರ್ಕ್ಸ್ ಹಾಕ್ತಾನೆ, ಬರೆದಿದ್ದಕ್ಕೆ ಸರಿಯಾಗಿ ಹಾಕ್ತಾನೆ. ಅಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ, ನಂಬರ್ ಇರ್ತದೆ ಅಷ್ಟೇ. ಬರೆದಿದ್ದಕ್ಕೆ ಸರಿಯಾಗಿ ಹಾಕ್ತಾನೆ. ಆ ರೀತಿ ನಾನು ಸಾಧನೆ ನೋಡ್ತೇನೆ, ಫಲ ಕೊಡ್ತೇನೆ. ಅವನ ಜಾತಿ ಅದೆಲ್ಲ ನೋಡೋದು. ಕಲ್ಪವೃಕ್ಷ ಹತ್ತಿರ ಹೋಗಿ ಸೇವೆ ಮಾಡಿದವರಿಗೆ ಫಲ ಕೊಡ್ತದೆ, ಇಲ್ಲ ಅಂತಾದ್ರೂ ಕೊಡೋದಿಲ್ಲ. ಯಮದೇವರಿದ್ದಾರೆ, ಪಾಪಿಗಳಿಗೆ ಶಿಕ್ಷೆ ಕೊಡ್ತಾರೆ. ಅವರಲ್ಲಿ ದೋಷ ಹೇಳೋದೆ ಯಮದೇವರಿಗೆ ವೈಷಮ್ಯ ಮಾಡ್ತಾನೆ ಅಂತ? ಹಂಗೇನಿಲ್ಲ, ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು, ಕೊಡ್ತಾನೆ. ಯಮನಿಗೆ ಹೆಸರೇ ಸಮವರ್ತಿ ಅಂತ. ಅದೇ ರೀತಿ ನಾನು ಸಮವರ್ತಿಯೇ ಆಗಿದ್ದೇನೆ. ಅದರಿಂದ ನನ್ನನ್ನು ಸಂತೋಷ ಪಡಿಸಬೇಕಾದ್ರೆ ಭಕ್ತಿ ಮುಖ್ಯ ಸಾಧನ. ಅದನ್ನು ಮಾಡಿದವರ ಮೇಲೆ ನಾನು ಸಂತುಷ್ಟನಾಗಿ ಫಲ ಕೊಡ್ತೇನೆ. ಅಪಿಚೇತ್ ಸುಧುರಾಚಾರ, ಆ ಭಕ್ತಿಯನ್ನು ಪ್ರಶಂಸೆ ಮಾಡ್ತಾನೆ ಕೃಷ್ಣ. ಅಪಿಚೇತ್ ಸುಧುರಾಚಾರ ಭಜತೆ ಮಾಮನನ್ಯ ಭಾಕ್ ಸಾಧುರೇ ವಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅವನು ದುರಾಚಾರಿಯೇ ಆಗಿರಲಿ ಬೇಕಾದರೆ, ಅನನ್ಯ ಭಕ್ತಿಯಿಂದ ನನ್ನ ಉಪಾಸನೆ ಮಾಡಿದರೆ ಅವನು ಸಾಧು ಅಂತಲೇ ಅರ್ಥ. ಅವನಿಗೆ ನಾನು ಒಳ್ಳೆಯದೇ ಮಾಡ್ತೇನೆ, ಮೋಕ್ಷವನ್ನೇ ಕೊಡ್ತೇನೆ. ಆದರೆ ಈ ಉದಾಹರಣೆ, ಈ ಮಾತು ಮನುಷ್ಯರಿಗೆ ಹೇಳಿದ್ದಲ್ಲ, ದೇವತೆಗಳು ಮತ್ತು ಋಷಿ ಅವರಿಗೆ ಸಂಬಂಧಪಟ್ಟ ಶ್ಲೋಕ ಇದು. ಯಾಕೆಂದರೆ ದೇವತೆಗಳಲ್ಲಿಯೂ ಕೂಡ ಕೆಲವರು ಮೇಲ್ನೋಟಕ್ಕೆ ದುರಾಚಾರಿಗಳಂತೆ ಕಾಣಿಸ್ತಾರೆ. ಇಂದ್ರ ಅಹಲ್ಯ ಮೇಲೆ ಬಲಾತ್ಕಾರ ಮಾಡಿದೆ, ದುರಾಚಾರ ಆಯಿತೋ ಇಲ್ಲ, ಆದರೂ ಇಂದ್ರ ಸಾಧುವೆ, ಇಂದ್ರ ಕೆಟ್ಟವನು ಅಂತ ಪರಿಗಣಿಸಬಾರ್ದು. ನಾನು ಅವನಿಗೆ ವಾತ್ಸಲ್ಯದಿಂದ ಒಳ್ಳೆ ಫಲನೇ ಕೊಡ್ತೇನೆ. ಧರ್ಮರಾಜ ಜೂಜಾಟ ಆಡಿದ, ಆದರೆ ಅವನು ದೇವತೆ, ಇಂದ್ರನೂ ದೇವತೆ, ಅವರಿಗೆ ಸಂಬಂಧಪಟ್ಟ ವಿಚಾರ. ಅವರು ದುರಾಚಾರಿಗಳಾದರು, ಆದರೂ ಸಾಧುಗಳೇ. ಸಾಧುಗಳಂದ ಮೇಲೆ ದುರಾಚಾರ ಯಾಕೆ ಮಾಡ್ತಾರೆ? ದುರಾಚಾರ ಹೇಗಾಯ್ತದು? ಸಾಧುಗಳಲ್ವೇ ಅವರು. ಅಂದರೆ ಅಂಥ ದೇವತೆಗಳು ಕೆಲವು ಸಲ ತಮ್ಮ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿರ್ತಾರೆ, ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಾರೆ. ಆ ಪುಣ್ಯ ಸ್ವಲ್ಪ ಕೆಳಗೆ ಇಳಿಬೇಕು, ಕಾಸ ಆಗಬೇಕು. ಅಷ್ಟು ಪುಣ್ಯ ಅವರಿಗೆ ಯೋಗ್ಯ ಅಲ್ಲ. ಅದು ಯಾರಿಗೆ ಎಷ್ಟು ಪುಣ್ಯ ಯೋಗ್ಯ, ಆ ಪುಣ್ಯದ ಫಲ ಎಷ್ಟು ಅನುಭವಿಸಲಿಕ್ಕೆ ಯೋಗ್ಯರು ಅಂತ ಅನ್ನೋದು ಪರಮಾತ್ಮನಿಗೆ ಗೊತ್ತಿರ್ತದೆ. ಯಾರು ಎಷ್ಟು ಊಟ, ಮಗು ಎಷ್ಟು ಊಟ ಮಾಡಬೇಕು, ಎಷ್ಟು ಜೀರ್ಣ ಆಗ್ತದೆ ಅಂತ ತಾಯಿಗೆ ಗೊತ್ತಿರ್ತದೆ. ಅಕಸ್ಮಾತ್ ಜಾಸ್ತಿ ತಿಂದ್ರೆ ತಿನ್ಲಿಕ್ಕೆ ಬಿಡೋದಿಲ್ಲ ಅದು ತಾಯಿ. ಅದರಂತೆ ದೇವತೆಗಳು ಕೆಲವು ಸಲ ಯೋಗ್ಯತೆ ಮೀರಿ ಸೇವೆ ಮಾಡ್ತಾರೆ.
ಶೇಷನ ಅವತಾರನಾದ ಲಕ್ಷ್ಮಣ, ಶೇಷಾವತಾರಿ ಲಕ್ಷ್ಮಣ ರಾಮದೇವರ ಸೇವೆ ಯೋಗ್ಯತೆ ಮೀರಿ ಮಾಡಿದ. ಆದರೆ ಆ ಸೇವೆಗೆ ತಕ್ಕಷ್ಟು ಫಲ ಕೊಟ್ಟರೆ ಅಷ್ಟು ಜೀರ್ಣ ಆಗ್ತಿದ್ದಿಲ್ಲ ಅವನಿಗೆ. ಅದಕ್ಕೆ ಆ ಪುಣ್ಯ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು. ಅದೇ ಶೇಷ ಕೃಷ್ಣಾವತಾರ ಕಾಲದಲ್ಲಿ ಬಲರಾಮನಾಗಿ ಹುಟ್ಟಿದೆ, ಕೃಷ್ಣನಿಗೆ ಅಣ್ಣನಾಗಿ ಹುಟ್ಟಿದೆ. ಆವಾಗ ಸೇವೆ ಮಾಡಲಿಲ್ಲ, ಲಕ್ಷ್ಮಣನಾಗಿ ಸೇವೆ ಮಾಡಿದ್ದ. ಅದೇ ಲಕ್ಷ್ಮಣ ಬಲರಾಮನಾಗಿ ಕೃಷ್ಣನ ಕೈಯಿಂದ ನಮಸ್ಕಾರ ಮಾಡಿಸ್ಕೊಂಡ, ಇವೆಲ್ಲ ಮಾಡಿ ಸೇವೆ ಕಡಿಮೆ ಮಾಡಿ ಪುಣ್ಯ ಕಡಿಮೆ ಮಾಡಿಕೊಂಡ. ಅವನ ಯೋಗ್ಯತೆ ಎಷ್ಟು ಬೇಕೋ ಅಷ್ಟು ಇಳಿತು. ಹೀಗೆ ಪರಮಾತ್ಮ ಕೆಲವು ಸಲ ದುರಾಚಾರ ಮಾಡಿಸ್ತಾನೆ ಪುಣ್ಯ ಇಳಿಲಿ ಅಂತ. ಚಂದ್ರ ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದ ಚಂದ್ರ, ಆದರೆ ಅಷ್ಟು ಪುಣ್ಯ ಅವನಿಗೆ ಬೇಕಾಗಿದ್ದಿಲ್ಲ. ಆ ಪುಣ್ಯ ಹ್ರಾಸ ಆಗಬೇಕು, ಸ್ವಲ್ಪ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ ಹೆಂಡತಿ ತಾರೆಯನ್ನು ಅಪಹರಿಸಿದ, ಪುಣ್ಯ ಕಡಿಮೆ ಆಯಿತು. ಹೀಗೆ ದೊಡ್ಡವರ ದುರಾಚಾರದ ಹಿಂದೆ ಏನೋ ಒಂದು ತತ್ವ ಇರ್ತದೆ, ಏನೋ ರಹಸ್ಯ ಇರ್ತದೆ. ಅದನ್ನು ಅರಿಯದೇನೆ ನಾವು ಅವರೆಲ್ಲ ಕೆಟ್ಟವರು ಅಂತ ಭಾವಿಸಬಾರ್ದು. ಸಾಧುರೇವ ಸ ಮಂತವ್ಯ. ಯಾಕೆ ಅಂದರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಕೂಡಲೇ ಅವರು ಮತ್ತೆ ಮಾಮೂಲು ಧಾರ್ಮಿಕರೇ ಆಗಿಬಿಡ್ತಾರೆ. ತಪ್ಪು ಮಾಡ್ತಾ ಹೋಗೋದಿಲ್ಲ, ಒಂದ್ಸಲ ಏನೋ ತಪ್ಪು ನಡೆದಿರ್ತದೆ, ಪುಣ್ಯಹ್ರಾಸ ಆಯಿತು, ಮತ್ತೆ ಮಾಮೂಲಿನಂತೆ ಧಾರ್ಮಿಕರಾಗಿ ನಡ್ಕೋತಾರೆ. ಮನುಷ್ಯ ಹಾಗಲ್ಲ, ಇದು ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ. ಯಾವುದಾದ್ರೊಬ್ಬ ಮನುಷ್ಯ ದುರಾಚಾರಿಯಾಗಿದ್ದರೆ, ಜೂಜಾಡಿದರೆ ಏನೇ ಜೂಜಾಡ್ತೀನಿ ಅಂದರೆ ಪುಣ್ಯ ಹೆಚ್ಚು ಮಾಡಿದ್ದೀನಿ, ಹ್ರಾಸ ಆಗ್ಲಿಕ್ಕೆ ಜೂಜಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಮನುಷ್ಯರು ಯೋಗ್ಯತೆ ಮೀರಿ ಪುಣ್ಯ ಮಾಡೋದೇ ಇಲ್ಲ. ದೇವತೆಗಳಾದರೆ ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಾರೆ, ಅವ್ರಿಗೆ ಹ್ರಾಸ ಆಗಲಿಕ್ಕೋಸ್ಕರ ದುರಾಚಾರ ನಡೀತದೆ. ಮನುಷ್ಯರು ಯೋಗ್ಯತೆ ಮೀರಿ ಪುಣ್ಯ ಮಾಡುವ ಕ್ರಮನೇ ಇಲ್ಲ. ಅದರಿಂದ ಅವರ ದುರಾಚಾರ ಪುಣ್ಯದ ನಾಶಕ್ಕೆ ಅಂತ ಹಂಗೆಲ್ಲ ಅರ್ಥ ಕಲ್ಪನೆ ಮಾಡಬಾರ್ದು, ಅದು ಪಾಪಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ಇದು ದೇವತೆಗಳು ಋಷಿಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕ ಅಂತಂದು. ಆದರೆ ಮನುಷ್ಯರು ದುರಾಚಾರಿಗಳಾಗಿದ್ದರೆ ಅವರು ಕೂಡ ಬದಲಾವಣೆ ಹೊಂದಬಹುದು, ಬದಲಾವಣೆ ಹೊಂದಿ ಸಾಧುಗಳು ಆಗಬಹುದು. ಆಗಬಾರ್ದು ಅಂತೇನಿಲ್ಲ, ಮತ್ತೆ ಸನ್ಮಾರ್ಗಕ್ಕೆ ಉಪದೇಶದಿಂದ ಸನ್ಮಾರ್ಗಕ್ಕೆ ಬಂದರೆ ಅವರನ್ನು ಸಜ್ಜನರು ಅಂತ ತಿಳ್ಕೋಬೇಕು, ಅದು ಅರ್ಥ ಇದೆ. ಆದರೆ ಹಂಗೆ ಮಾಡ್ತಾ ಹೋದರೆ ಅವರು ದುರ್ಜನರಷ್ಟೆ. ಮನುಷ್ಯರು ಕೂಡ ದುರಾಚಾರಿಗಳಾಗಿ ಬದಲಾವಣೆ ಹೊಂದಿ, ಪಶ್ಚಾತ್ತಾಪಟ್ಟು ಬದಲಾವಣೆ ಹೊಂದಿ ಸನ್ಮಾರ್ಗಕ್ಕೆ ಬಂದರೆ ಅವರು ಸಜ್ಜನರೇ. ದುರಾಚಾರಿಗಳಿಗೆ ಉಪದೇಶ ಮಾಡಬಾರ್ದು ಅಂತ ಹಂಗೆಲ್ಲ ನಿಯಮ ಮಾಡಬಾರ್ದು. ದುರಾಚಾರಿಗಳಿಗೆ ಉಪದೇಶನೇ ಮಾಡಬಾರ್ದು, ಈಗ ಎಷ್ಟೋ ಅಷ್ಟೋ ಕೂಡ ಹಾಗಾಗುತ್ತೆ. ಏ ನೀ ದುರಾಚಾರಿ, ನಿನಗೇನು ಉಪದೇಶನೇ ಮಾಡೋದಿಲ್ಲ, ಯಾವುದು ಹೇಳೋದಿಲ್ಲ. ಹೇಳದೇ ಇದ್ರೆ ಅವನು ಸದಾಚಾರಿ ಆಗೋದು ಹೇಗೆ? ಅನ್ಯೋನ್ಯಾಶ್ರಯ ಅಂತಾರೆ. ಉಪದೇಶ ಪಡೆಯದೆ ದುರಾಚಾರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ದುರಾಚಾರ ಬಿಡದೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಉಪದೇಶ ಮಾಡಬೇಕಾದ್ರೆ ಅವನು ಸದಾಚಾರಿ ಆಗ್ಬೇಕು, ಸದಾಚಾರಿ ಆಗಬೇಕಾದ್ರೆ ಉಪದೇಶ ಪಡೆದಿರಬೇಕು, ಅನ್ಯೋನ್ಯಾಶ್ರಯ ಬರ್ತದೆ. ಅದಕ್ಕೆ ದುರಾಚಾರಿಗಳಾದರೂ ಸಾಧಾರಣ ಉಪದೇಶ ಮಾಡಬೇಕು, ಸಾಮಾನ್ಯ ಉಪದೇಶ ಮಾಡಬೇಕು ಅವರಿಗೂ. ಅದರಿಂದ ಅವರು ಬದಲಾವಣೆ ಹೊಂದಿದರು ಅಂತಂದರೆ ಮತ್ತೆ ವಿಶೇಷ ಉಪದೇಶ. ಅವರೇನು ಬದಲಾವಣೆ ಹೊಂದಲೇ ಇಲ್ಲ, ಹಾಗೇ ಪ್ರವೃತ್ತಿ ಮುಂದುವರೆದ್ರು ಅಂದರೆ ಅಂಥವ್ರಿಗೆ ಮಾಡಬಾರ್ದು ಅಷ್ಟೇ. ದುರಾಚಾರಿಗಳು ಉಪದೇಶನೇ ಮಾಡಬಾರ್ದು ಅಂತಲ್ಲ, ಸಾಧಾರಣ ಮಟ್ಟಿನ ಉಪದೇಶ ಮಾಡಿ ಪರೀಕ್ಷೆ ಮಾಡಬೇಕು.
ಅವರು ಆ ಉಪದೇಶ ಒಪ್ಪಿ ಸದಾಚಾರಿಗಳಾಗಲಿಕ್ಕೆ ಶುರು ಮಾಡಿದರು ಅಂತಾದರೆ ಮತ್ತೆ ಹೆಚ್ಚಿನ ಉಪದೇಶ ಮಾಡಬಹುದು. ಇನ್ನು ಭಕ್ತಿಯ ವೈಶಿಷ್ಟ್ಯ ಏನು ಅಂತಂದರೆ, ಯಾರು ಬೇಕಾದರೆ ಭಕ್ತಿ ಮಾಡಬಹುದು. ಮಾಮಿಹ ಪಾರ್ಥ ವ್ಯಪಾಶ್ರಿತ ಏಪಿ ಶುಭ್ ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂಗತಿಂ. ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಿಗಳು ಯಾರು ಬೇಕಾದರೂ ಮಾಡಬಹುದು ಭಕ್ತಿ. ಪಾಪ ಮಾಡಿದವನು ಭಕ್ತಿ ಮಾಡಬಾರದು ಅಂತೇನಿಲ್ಲ. ಪಾಪ ಮಾಡಿದವನು ಕೂಡ ಭಕ್ತಿ ಮಾಡಿ ಅವನು ಸಾಧು ಆಗ್ಬೋದು. ಸ್ತ್ರೀಯರು ಭಕ್ತಿ ಮಾಡಬೇಕು, ವೈಶ್ಯರು ಭಕ್ತಿ ಮಾಡಬೇಕು, ಎಲ್ಲರೂ ಕೂಡ. ಇನ್ನು ಬ್ರಾಹ್ಮಣರದ ಬಗ್ಗೆ ಹೇಳೋದೇ ಬೇಕಾಗಿತ್ತು. ಹೀಗೆ ರಾಜವಿದ್ಯಾ ರಾಜಗುಹ್ಯ ಯೋಗ 9ನೇ ಅಧ್ಯಾಯ ಬಹಳ ಪ್ರಧಾನವಾಗಿರತಕ್ಕಂಥದ್ದು. ಅತಿ ರಹಸ್ಯ ವಿಚಾರಗಳೆಲ್ಲ ಇದೆ. ಇದನ್ನು ಕೃಷ್ಣ ಇನ್ನೂ ಉಪದೇಶ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಮುಂದಿನ ಉಪನ್ಯಾಸದಲ್ಲಿ ಅದನ್ನು ನಾನು ಮುಂದುವರಿಸ್ತೇನೆ. ಕೃಷ್ಣಾರ್ಪಣ ಹರೆಯ ನಮಃ.